ಮಲೆನಾಡು ಚನ್ನಪಟ್ಟಣ ಎಲೆಕ್ಷನ್ ನ ಒಂದೊಂದು ಅಪ್ಡೇಟ್ಸ್ ಅನ್ನ ನಿಮ್ಮ ಸಂಪೂರ್ಣ ನ್ಯೂಸ್ ಕೊಡುತ್ತೆ. ಕಮ್ ಫಾಲೋ ಮೀ. ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನಿ. ನಾನು ವೀರೇ ಶಿವಾನಂದ್ ಅಂಬಿ. ಬೊಂಬೆಗಳ ನಾಡು ಚನ್ನಪಟ್ಟಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಯಾಂಡಲ್ವುಡ್ ಅಲ್ಲಿ ಒಂದು ಹಾಡಿದೆ, ಗೊಂಬೆ ಆಡಿಸೋನು ಮ್ಯಾಲೆ ಕುಂತವನೆ, ನಮಗೆ ನಿಮಗೆ ಯಾಕೆ ಟೆನ್ಷನ್ ಅಂತ. ಆದರೆ ಅದು ಸಿನಿಮಾ ಹಾಡು. ಆದರೆ ಇವತ್ತಿನ ಈ ಹಾಡು ಅಂದರೆ, ಗೊಂಬೆ ಆಡಿಸೋನು ಚನ್ನಪಟ್ಟಣದಲ್ಲಿ ಕುಂತವಣೆ, ಇಲ್ಲಿ ಆಡ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳ ದಾಳವನ್ನು ಆಡಿಸೋರು ಯಾರು, ಅವರ ನಾಡಿ ಮಿಡಿತ ಯಾರ ಪರವಾಗಿದೆ, ಹಾಗೂ ಯಾರು ಈ ಒಂದು ರಣರಂಗದಲ್ಲಿ ಗೆದ್ದು ಬೀಗ್ತಾರೆ, ಯಾರು ಸೋತು ಸುಣ್ಣವಾಗ್ತಾರೆ, ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಸಂಪೂರ್ಣ ನ್ಯೂಸ್ ಕೊಡುತ್ತೆ. ಒಂದೊಂದು ಕ್ಷಣದ ಅಪ್ಡೇಟ್ಸನ್ನು ನಾನು ನಿಮಗೆ ಕೊಡ್ತೀನಿ. ಫಾಲೋ ಮೀ. ಸಿಪಿ ಯೋಗೇಶ್ವರ್ ಇಪ್ಪತ್ತೈದು ಮೂವತ್ ಸಾವಿರ ಗೆದ್ದೆ ಗೆಲ್ತಾರೆ. ಜೆಡಿಎಸ್ ಅವ್ರ ಕರ್ದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಹೇಳ್ಬೋದು ಅಷ್ಟೇ ಹೊರತು, ಏನು ನೀರಾವರಿ ಮಾಡಿ ಯೋಗೇಶಪ್ಪನ್ ಬಿಟ್ರೆ ಇನ್ಯಾರು ಇಲ್ಲ. ಕುಮಾರಸ್ವಾಮಿ ಯಾಕ್ರಿ ಬರೀ ಕಣ್ಣೀರ್ ಹಾಕ್ಬೇಕು, ಅವ್ರ ದೇವೇಗೌಡ ಕರ್ಕೊ ಬರ್ತಾವ್ರೆ, ನಿಖಿಲ್ ಕರ್ಕೊ ಬರ್ತಾವ್ರೆ, ಅವ್ರ ಅಷ್ಟು ಅಭಿವೃದ್ಧಿ ಮಾಡಿದ್ರೆ ಅವ್ರು ಯಾಕೆ ಬರ್ಬೇಕಾಯ್ತು ಇಲ್ಲಿಗೆ ಹೇಳಕ್ಕೆ, ಓಟ್ ಕೇಳಕ್ಕೆ ಯಾಕೆ ಬೇಕಾಯ್ತು. ರೈತನಿಗೆ ಏನು ಕಮ್ಮಿ ಇಲ್ಲ ಅಂತಂದ್ರೆ ಮಕ್ಕಳು ಎಲ್ಲರೂ ಓದಿಸ್ತಾನೆ, ಕೆರೆಗಳಿಗೆ ನೀರು ತುಂಬಿಸ್ಕೊಂಡ್ರೆ ಸಾಕವನು, ಹಳ್ಳಿ ಬನ್ನಿ ಗೊತ್ತಾಯ್ತದೆ ಯಾವ್ದು ಯಾವ್ದು ಎಮ್ ಎಲ್ ಎ ಅವ್ನು ಎಮ್ ಎಲ್ ಎ ಮಾಡ್ತಲ್ಲ, ಒಂದು ಮಾತು ಕೇಳಿದ್ರೆ ಏನ್ರಿ ಲೋಕಲಲ್ಲಿ, ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಯಾರು ಒಬ್ಬ ಒಂದು ಮಾತು ಕೇಳಿದ ಅವನು. ಸ್ನೇಹಿತರೆ, ಇವತ್ತು ನಾವು ಚನ್ನಪಟ್ಟಣದ ಮೊದಲ ಗ್ರಾಮವಾಗಿರ್ತಕ್ಕಂತಹ ಒಂದಾರ ಗುಪ್ಪೆ ಗ್ರಾಮದಲ್ಲಿದ್ದೀವಿ. ಈ ಒಂದಾರ ಗುಪ್ಪೆ ಗ್ರಾಮದಲ್ಲಿ ಈಗಾಗಲೇ ಚನ್ನಪಟ್ಟಣದಲ್ಲಿ ಇದೀಗ ಬೈ ಎಲೆಕ್ಷನ್ಗೆ ಡೇಟ್ ಫಿಕ್ಸ್ ಆಗಿದೆ, ಇದೇ ತಿಂಗಳ ನವೆಂಬರ್ 13ನೇ ತಾರೀಕು. ಹಾಗಾದರೆ ಈ ಒಂದು ಎಲೆಕ್ಷನ್ಗೆ JDS ಹಾಗೂ BJPಯ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರೆ, ಅವರಿಗೆ ಪೈಪೋಟಿ ಕೊಡಲಿಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ CP ಯೋಗೇಶ್ವರ ಅವರು ಕೂಡ ಇಲ್ಲಿ ಕಣದಲ್ಲಿದ್ದಾರೆ. ಹಾಗಾದರೆ ಒಂದಾರಗುಪ್ಪೆ ಗ್ರಾಮದಲ್ಲಿ ಇಲ್ಲಿನ ಮತದಾರರು ಯಾವ ವ್ಯಕ್ತಿಯ ಪರವಾಗಿ ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ, ಅವರ ನಾಡಿ ಮಿಡಿತ ಏನು, ಈ ಕುರಿತಾಗಿ ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಯಜಮಾನ್ರೆ ನಮಸ್ಕಾರ, ಏನು ನಿಮ್ಮ ಹೆಸರು? ನಾರಾಯಣಪ್ಪ ಅಂತ. ನಾರಾಯಣಪ್ಪನವರೇ, ಇವತ್ತು ಒಂದಾರಗುಪ್ಪೆಯಲ್ಲಿ ಈಗ ಬೈ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅದೇ ರೀತಿಯಾಗಿ ಚನ್ನಪಟ್ಟಣದಲ್ಲಿ ಈಗ CP ಯೋಗೇಶ್ವರ ಇದ್ದಾರೆ, ಇಬ್ಬರು ಕೂಡ ಒಕ್ಕಲಿಗ ನಾಯಕರು. ಸೊ ಈ ಬಾರಿ ಯಾರಿಗೆ ನಿಮ್ಮ ಮತವನ್ನು ಚಲಾಯಿಸ್ತೀರಿ ಅನ್ನಕ್ಕೆ ಮಾಡ್ತಾ ಇದ್ದೀರಿ ಅಂದರೆ, ಯಾರ ಪರವಾಗಿ ನಿಮ್ಮ ಅಭಿಪ್ರಾಯ ಇದೆ ಅಂತ? ನಾವು ದೇವೇಗೌಡನ ಕಡೆಯಿಂದ ಮಾಡಿರೋನು ಅವನು. ಇವಾಗ ನಿನ್ನೆ ಮನೆಯಲ್ಲೆಲ್ಲೋ ನಾಲ್ಕು ಮೂರಲಿಗೆ ಕೆರೆಗೆ ಕಟ್ಬಿಟ್ಟು ನೀರು ಬಿಟ್ಬಿಟ್ಟೆ ಅಂದ್ಬಿಟ್ಟು ಏನು ಮಾಡಿದ್ದಾನೆ ಅವನು. ಇವತ್ತಾರು ದೇವೇಗೌಡ ಮಾಗಡಿ ಗಂಟ ನೀರು ತಗೋಯ್ತವನೆ ಬಿಟ್ಟವನೇ, ಇವನೇನು ಹರ್ಕೊಂಡು ಮಾಡಿದ್ದಾನು. ಇವ್ರ ಹತ್ರ ಎಲ್ಲ ಮೇಕೋ ತಿಂದವರು ಎಲ್ಲ ಜನರು ಹೇಳ್ತಾರೆ CP ಯೋಗೇಶ್ವರ್ ಕೂಡ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ. ಇಲ್ಲ, ನಮಗೇನೂ ಕೊಡಲಿಲ್ಲ, ಇರೋ ಇದನ್ನೇ ಕಳೆದ್ಬಿಟ್ಟು ನಮಗೆ. ಅಂದರೆ ಈ ಬಾರಿ ನಿಮ್ಮ ಮತವನ್ನು ಈಗ ನಿಖಿಲ್ ಕುಮಾರಸ್ವಾಮಿಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಏಕಾದಿಯೇ ನಮ್ಮ ಸರ್ವಿಸೇ ಅದು. ಸುಮಾರಾಗಿ ಹೆಚ್ಚು ಕಮ್ಮಿ 75 ಪೈಸ ನಮ್ಮ ಕಡೆ ಅದೇ, 25 ಪೈಸ 30 ಪೈಸ ಆ ಕಡೆ ಅದೇ. ನಾವು ಒತ್ತಿರದೆ ಹೊರೆ ಹೊರೆನೇ ಒತ್ಕೋಬೇಕೆ ಹೊರತು ನಾವು ಅಲ್ಗು ಇಲ್ಗುವೆ ಆ ಮರ್ಕು ಈ ಮರ್ಕು ನೆಗೆ ಪಾರ್ಟಿಗಳೆಲ್ಲ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ಮನು ಅಂತ ಹೇಳಿ. ಸರ್, ಇಲ್ಲಿ NDA ಬೆಂಬಲಿತ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲ್ತಾರೆ, ಯಾಕಂದ್ರೆ ಇಲ್ಲಿ ಯಾರು ವರ್ಷದಿಂದ ವರ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗೋರ್ನ ನಂಬಲ್ಲ. ಓಕೆ, ಇಲ್ಲಿರೋ ಎಲ್ಲ ರೈತಾಪಿ ಕುಟುಂಬದವರು ಎಲ್ಲ ಹಸು ಸಾಕೊಂಡು ರೇಷ್ಮೆ ಬೆಳ್ಕೊಂಡಿರುವಂತ ಊರು ಇದು. ಸೊ ಹಾಗಾಗಿ ಇಲ್ಲಿ ಅವಾಗಿನ ದೇವೇಗೌಡರ ಕಾಲದಿಂದನೂ ಇಲ್ಲಿ ದೇವೇಗೌಡರು ಪ್ರಬಲವಾಗಿದ್ದಾರೆ, ಪ್ರತಿ ಮನೆಯಲ್ಲೂ ಮನಸ್ಸಲ್ಲೂ ದೇವೇಗೌಡರು ಕುಮಾರಣ ಇದ್ದಾರೆ. ಈಗ ದೇವೇಗೌಡರು ವಂಶಸ್ಥರಾದ ನಿಖಿಲ್ ಕುಮಾರಸ್ವಾಮಿ ಅವರು ಈ ಸಲ ಇಲ್ಲಿ ನಮ್ಮ ಅಭ್ಯರ್ಥಿ ಆಗಿರೋದ್ರಿಂದ ನಮ್ಮ ಒಂದಾರಗುಪ್ಪೆ ಗ್ರಾಮದ ಆಲ್ಮೋಸ್ಟ್ 90% ಓಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಇದೆ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಜಂಪಿಂಗ್ ಸ್ಟಾರ್ ಯೋಗೇಶ್ವರ ಅವರು ಪೈಪೋಟಿನೇ ಅಲ್ಲ, ಯಾಕೆಂದರೆ ಇದೆಲ್ಲ JDS ಭದ್ರಕೋಟೆ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿ
ಎದುರಾಳಿ ಅಭ್ಯರ್ಥಿ ಬಗ್ಗೆ ನಮ್ಗೇನು ಭಯ ಇಲ್ಲ ಸರ್. ಅವ್ರು ಯುವ ನಾಯಕರು, ಯಾವಾಗ ಹೋದ್ರು ಸಿಗ್ತಾರೆ ನಮಗೆ, ಒಂದು ಫೋನ್ ಮಾಡಿದ್ರೆ ಸಿಗ್ತಾರೆ, ಫೋನಿಗೆ ಸಿಗ್ತಾರೆ. ಈ ನಾ ಜಂಪಿಂಗ್ ಸರ್ ಅವರು ಅವ್ರನ್ನ ನಾವು ಇವ್ರನ್ನೆಲ್ಲ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಅವರೆಲ್ಲಿದ್ದಾರೆ ಸಿ ಪಿ ಯೋಗೇಶ್ವರ ಅವರು? ಅವ್ರ ಚನ್ನಪಣದಲ್ಲಿ ಮನೆ ಇದೆಯಾ? ಆರನೇ ಕ್ರಾಸಲ್ಲಿ ಹೋದ್ರೆ ಯಾವಾಗಲೂ ಕಾರ್ ಶೆಡ್ ಥರ ಇರ್ತದದು. ಈ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜನ ಇರ್ತಾರೆ ಅಷ್ಟೇ, ಅದು ಬಿಟ್ಟು ಯಾವಾಗಲೂ ಜನ ಇರಲ್ಲ ಅಲ್ಲಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಜೀವನ್ ಅಂತ. ನಾವು ಇಲ್ಲಿ ಕುಮಾರಣ್ಣ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ, 1,000 ಕೋಟಿಗೆ ಕೆಲಸ ತಂದು ಕುಮಾರಣ್ಣ ಮಾಡಿದ್ದಾರೆ. ಹಂಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲ ಕೊಡ್ತೀವಿ, ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ, ಖಂಡಿತವಾಗ್ಲೂ ಗೆಲ್ತಾರೆ. ಅಲ್ಲಿ ಕಾಂಗ್ರೆಸ್ ಅವ್ರ ಜೊತೆ ಸೇರಿ ಕುತಂತ್ರ ಮಾಡಿ ಕಾಂಗ್ರೆಸ್ ಅವ್ರು ಸೋಲ್ಸಿದ್ರು. ಇಲ್ಲಿ JDS ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ, ಹಂಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಯಜಮಾನ್ರೆ ನಮಸ್ಕಾರ, ಏನು ಹೆಸರು? ಓದೇಗೌಡ. ಏನು ಮಾಡ್ಕೊಂಡಿದ್ದೀರಿ? ವ್ಯವಸಾಯ. ಅವರು 2 ಸತಿ ಸೋತವ್ರೆ, ಅದ್ರ ಮೇಲೆ ಜನ ಅನುಕಂಪ ಇದೆ. ಅವರು ಏನೋ ಯೋಗೇಶ ಭಗೀರಥ ಅಂತ ಹೇಳ್ಕೊಂಡು ಎಲ್ಲ ಪ್ರಚಾರ ಮಾಡಿಕೊಂಡು ಇದು ಮಾಡ್ತಾವ್ರೆ. ಅವನೆಲ್ಲ ಭಗೀರಥ, ಸದಾನಂದಗೌಡ ಭಗೀರಥ, ಸದಾನಂದಗೌಡ ನೀರು ತಂದು ಇದು ಮಾಡಿದವನು, ದೇವೇಗೌಡ ಡ್ಯಾಮ್ ಕಟ್ತ. ಸ್ನೇಹಿತರೆ ನಮಸ್ಕಾರ, ನಾವು ಇದೀಗ ಮತ್ತೆ ವಂದರಗುಪ್ಪೆಯಲ್ಲಿ ಮತ್ತೊಂದು ಕಾಲೋನಿಯಲ್ಲಿ ಇದ್ದೀವಿ. ಕಾಲೋನಿಯಲ್ಲಿ ಮತ್ತೊಬ್ಬರು ಕೂಡ ನಾಯಕರು ತುಂಬ ಅಗ್ರೆಸಿವ್ ಆಗಿದ್ದಾರೆ. ಇಲ್ಲಿರತಕ್ಕಂತಹ ಸ್ಥಳೀಯ ಮಟ್ಟದ ಕೆಲವೊಂದಷ್ಟು ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಗೆಹರಿಸಬಹುದು, ನಮ್ಮ ನಾಯಕರು ಬಂದು ಕೆಲಸನೇ ಮಾಡಿಲ್ಲ. ಸೊ ಹಾಗಾಗಿ ಈ ಒಂದು ಎಲೆಕ್ಷನಲ್ಲಿ ಅವರಿಗೆ ತಕ್ಕಂತಹ ಒಂದು ಪಾಠವನ್ನು ನಾವು ಕಲಿಸ್ತೀವಿ ಅಂತ ಇದ್ದಾರೆ. ಬನ್ನಿ, ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಆಟೋಪುಟ್ಸ್ವಾಮಿ ಅಂತ, ನಮ್ಮ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು, ನಾನು ಅವರ ಮೆರವಣಿಗೆ ಮಾಡಿದ್ದೀನಿ 20 ವರ್ಷ ಇಲ್ಲಿ ಚನ್ನಪಣ್ಣ ತಾಲೂಕಲ್ಲಿ. ಆಟೋದ ಮೇಲೆ ಹಾಕ್ಕೊಂಡು ನನಗೆ 1 ರೂಪಾಯಿನ ಅಭಿವೃದ್ಧಿ ಮಾಡಿಕೊಡ್ಲಿಲ್ಲ. ಒಂದು ನನ್ನ ಮನೆ ಬಿದ್ದಾಯ್ತು, ಆ ಮನೆ ಬಿದ್ದಾಗಲೂ ಬಂದು ತೋರಿಸಿದ್ದೀನಿ ನಾನು, ನನಗೆ ಏನು ಮಾಡಿಕೊಡ್ಲಿಲ್ಲ. ನಮ್ಮ ಲೀಡ್ರು ವಂದರಗುಪ್ಪ ಅವ್ರು ಯಾರು ಮಾಡಿಲ್ಲ, ಅವ್ರು ಏನಾರು ಮಾಡಿದರೆ ನಿಮ್ಮ ಮೆಟ್ಟಿರು ತಗೊಂಡು ಎಕ್ಕಡ ತಗೊಂಡು ನೋಡಿದ್ರು ಓಡಿಸ್ಕೊತೀನಿ. ಅವರೇ ಯಾರೋ ಯೋಗೇಶು ಆ ಥರ ದಶೆಯಿಂದ ಅವ್ರಿಗೆ ನಾವು ಹಾಕ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅಲ್ಲ, ಅವರ ತಂದೆ ಯಾರು ಹೇಳಿ ಕುಮಾರಸ್ವಾಮಿ ಮಾಡಿದ್ರು. ಒಪ್ಪತ್ತೀನಿ ಇಲ್ಲ ಅಂತಲ್ಲ, ಆದರೆ ಗುರುತಿಸ್ಕೊಂಡು ವಂದರಗುಪ್ಪೆ ಬೀದಿ ಒಳಗೆ ಯಾರು ಮಾಡಲ್ಲ ರೀ, ಅವ್ರು ಮಾಡ್ತಾರೆ. ಈಗ ಕುಮಾರಸ್ವಾಮಿ ನನ್ನ ಮನೆ ತೆಗೆ ಬಾ ಅಂತ ನಾನು ಕರಿಕಾಗಲ್ಲ. ಇಲ್ಲಿರ್ತಾರಲ್ಲ ಲೀಡ್ರುಗಳು, ಅವರು ಮಾಡಬೇಕು. ನಾವಿದೀಗ ಚನ್ನಪಟ್ಟಣದ ಷೇರು ಸರ್ಕಲ್ ಇದ್ದೀವಿ. ಕೆಲವೊಂದಿಷ್ಟು ಜನ ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಕುಂತಿದ್ದಾರೆ. ಮಾತಾಡೋಣ ಚನ್ನಪಟ್ಟಣದಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ ಕಾವು ಆಗಿದೆ ಅಂತ. ಯಜಮಾನ್ರೆ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಸಲೀಮ್ ಅಂತ. ಕುಮಾರಸ್ವಾಮಿ ಸ್ವಂತ ಚನ್ನಪಟ್ಟಣ ಅವರು ಅಲ್ಲ, ಸ್ವಂತ ಚನ್ನಪಟ್ಟಣ ಅವರು ಯೋಗೇಶ್ ಅವ್ರದ್ದು, ಅದಕ್ಕೋಸ್ಕರ ನಾವು ಆಗ್ತಾ ಇರೋದು. ಮತ್ತೆ ಕೆಲವರು ಹೇಳ್ತಾರೆ ನಮ್ಮ ಸಮುದಾಯದ ನಾಯಕರು ಆಗಿರಬಹುದು, ಬಟ್ ಅವರು BJP ಅನ್ನೋ ತರದು ಕಾಂಗ್ರೆಸ್ಗೆ ಬಂದಿದ್ದಾರೆ, ಒಂಥರ ಜಂಪಿಂಗ್ ಸ್ಟಾರ್ ಅಂತ ಸಿ ಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ. ಚನ್ನಪಟ್ಟಣ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರೋದು ಅವರು, ಸಿ ಪಿ ಯೋಗೇಶ್ವರು ಚನ್ನಪಟ್ಟಣ ಅಭಿವೃದ್ಧಿಗೋಸ್ಕರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗೋದು. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಆಸಿಫುಲ್ಲಾಗನ್. ಯೋಗೇಶ್ ಅವ್ರಿಗೆ, ಯೋಗೇಶ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಕತೆ ಹೇಗೆ ಆಗಿದ್ರೆ? ಕತೆ ಮುಗೀತು. ಅವ್ರದ್ದು 2 ಸರಿ ಸೊಳ್ಳದೆ 3ನೇ ಸರಿ ಸೊಲ್ತಾರೆ ಅವರು. ಅವಕಾಶ ಕೊಡೋದು ಏನಿಲ್ಲ, ಏನು ಕೆಲಸ ಮಾಡಲಿಲ್ಲ. CM ಇದ್ರು ಕುಮಾರಸ್ವಾಮಿ, ಹೋಮ್ ಮಿನಿಸ್ಟ್ರು ಊರಿಗೆ ಏನು ಚನ್ನಪಟ್ಟಣ ಏನು ಮಾಡಲಿಲ್ಲ ಅವರು. ಯೋಗೇಶ್ ಅವರು ಚನ್ನಪಟ್ಟಣ ಭಾಳ ಕೆಲಸ ಮಾಡೋರೆ, ಕೆರೆ ಕೆಲಸ ಈದ ಕೆಲಸ ಇರಲಿ ಯಾವ್ದು ಕೆಲಸ ಇರಲಿ ಕೆಲಸ ಚೆನ್ನಾಗಿ ಮಾಡೋರು. ಈ ಸತಿ ಅವರು 50,000 ಗೆದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಸುರೇಶ್ ಅಂತ. NDA ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಒಂದು ಕೈ ಮೇಲಾಗಿದೆ ಅಂತೇಳಿ ಹೇಳ್ಬೋದು ಸರ್. ಸರ್ ಖಂಡಿತವಾಗಲೂ ಈ ವಂಶ ಪರಂಪರೆಯ ಏನೋ ರಾಜಕೀಯ ಅನ್ನುವಂಥದ್ದು ಬರೀ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಸರ್. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ವಂಶ ರಾಜಕಾರಣ ನಡ್ಕೊಂಡೇ ಹೋಗ್ತಿದೆ. ಈಗ ಏನು ಈಗ ಯಾರು ಕಾಂಗ್ರೆಸ್ನವರು ಇದ್ರ ಬಗ್ಗೆ ಏನು ನಿಖಿಲ್ ಕುಮಾರಸ್ವಾಮಿ ನಿಂತಿರೋದ್ರ ಬಗ್ಗೆ ವಂಶ ರಾಜಕಾರಣ ಅಂತ ಹೇಳ್ತಿದ್ದಾರೆ, ಅವರ ಅಧಿನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಇರ್ಬೋದು, ಅವ್ರದ್ದು ವಂಶ ರಾಜಕಾರಣ ಅಲ್ವಾ? ಅವ್ರ ತಾರೋ ನೆಹರು ಆಗಿದ್ದರು, ನೆಹರು ಆದಂಥ ಇಂದಿರಾ ಗಾಂಧಿ ಆದರು, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ಆದರು, ರಾಜೀವ್ ಗಾಂಧಿ ನಂತರ ಇವತ್ತು ಇವರಿದ್ದಾರೆ ಸೋನಿಯಾ ಗಾಂಧಿ ಇದೆ, ಸೋನಿಯಾ ಗಾಂಧಿ ನಂತರ ಯಾರು ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿಗೆ ಪರ್ಯಾಯ, ರಾಹುಲ್ ಗಾಂಧಿ ಎಷ್ಟು ಎಮರ್ಜ್ ಆಗ್ತಲ್ಲ ಅಂತೇಳಿ ಆರ್ ಪರ್ಯಾಯವಾಗಿ ಪ್ರಿಯಾಂಕಾ ಗಾಂಧಿನೂ ಕೂಡ ಮುನ್ನೆಲೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದು ವಂಶ ರಾಜಕಾರಣ ಅಲ್ವಾ? ಸರ್ ನಮಸ್ಕಾರ, ನಿಮ್ಮ ಹೆಸರು? ಶ್ರೀಹರಿ ಅಂತ. ಪಟ್ಟಣದಲ್ಲಿ NDA ಗೆಲ್ಲುತ್ತೆ. NDA ಪಕ್ಕ ಗೆಲ್ಲುತ್ತೆ? ಪಕ್ಕ ಗೆಲ್ಲುತ್ತೆ. ಯಾವ ಆಧಾರದ ಮೇಲೆ? ಯುವಕರು ಅವರು, ಆಮೇಲೆ ಈ ಯೋಗೇಶ್ವರ ಅನ್ನೋರು ಪಕ್ಷದಿಂದ ಪಕ್ಷದೊಂದಿಗೆ ನೆಗಿತಾರು ಅಂತವರು. ಆದರೂ ಏನು, ಮೊದಲು BJPಯಲ್ಲಿದ್ದರು ಯೋಗೇಶ್ವರು, 2 ಸರಿ MLA ಆಗಿದ್ದರು, ಆಯಿತಾ? ಮತ್ತೆ ಇವರು SPಗೆ ಹೋದರು, SPಯಿಂದ ತಿರ್ಗಾ BJPಗೆ ಬಂದರು. ಆದರೂ ಏನು, ಇವರು ಅದರಲ್ಲಿ ಆಲ್ರೆಡಿ MLC ಮಾಡಿದರು ಇವ್ರನ್ನ, ಇನ್ನೂ 1 ವರ್ಷ ಇತ್ತು, ಅದು ಇವರು ಪಕ್ಷ ಬಿಟ್ಟರು. ಯೋಗೇಶ್ವರರು MLA ಆಗಿದ್ದಾಗ BJP ಸರ್ಕಾರ ಇತ್ತು, ಆಗ ಸದಾನಂದ ಕೊಟ್ಟರು 100 ಕೋಟಿ ಅನುದಾನ ಕೊಟ್ಟರು, ಆದ್ದರಿಂದ ಇವ್ರಿಗೂ ನೀರಾವರಿ ಯೋಜನೆ ಆಯಿತು. ಅದೇ ಕಾಂಗ್ರೆಸ್ಸಲ್ಲಿ 2 ಸರಿ MLA ಆಗಿದಾರಲ್ಲ, ಯಾಕೆ ಅನುದಾನ ತರಲಿಲ್ಲ ಇವರು ಯೋಗೇಶ್ವರು? ಮಾಜಿ ಮಂತ್ರಿಗಳಾಗಿರ್ತಕ್ಕಂತಹ ನಾರಾಯಣಗೌಡರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರ ಒಂದು ಆಶೀರ್ವಾದ ಆಗಿರ್ಬೋದು, ಅಥವಾ ಒಂದು ಅವ್ರ ಗೈಡ್ಲೈನ್ಸ್ ಆಗಿರ್ಬೋದು, ಅಥವಾ ಅವರ ಅನುಭವಗಳಾಗಿರ್ಬೋದು, ಸದ್ಯದ ಮಟ್ಟಿಗೆ ಇವತ್ತಿನ ಒಂದು ಬೈ ಎಲೆಕ್ಷನ್ಗೆ ಎಷ್ಟರ ಮಟ್ಟಿಗೆ ಅವರು ಸಪೋರ್ಟ್ ಆಗಲಿಕ್ಕೆ
ನಿಂತಿದ್ದಾರೆ ಅಂತಕ್ಕಂತಹ ಒಂದು ಓಪನ್ ಆಗಿರತಕ್ಕಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ಅವರ ನಿಲುವುಗಳಾಗಿರ್ಬೋದು ಆ ಎಲ್ಲವನ್ನು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇವತ್ತು ಸ್ವತಃ ನಾರಾಯಣಗೌಡರ ಇದ್ದಾರೆ ಅವರು ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಇದು ನಮ್ಮ ದೇಶದ ಮಾಜಿ ಪ್ರಧಾನ ಮಂತ್ರಿಗಳ ಮೊಮ್ಮಗ ಮತ್ತು 2 ಸಾರಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರ ಸುಪುತ್ರರು ಆಮೇಲೆ ಜೊತೆ ಜೊತೆಗೆ ಎನ್ ಡಿ ಐ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಂದ ಅಲೈನ್ಸ್ ಆಗಿರುವಂಥ ಅಭ್ಯರ್ಥಿ ಖಂಡಿತ ಬಹುಮತದಿಂದ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ತಾರೆ ಅಂತೇಳಿ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ಇದು ಹೋರಾಟ ಎಸ್ ಡಿ ದೇವೇಗೌಡರದು ಮತ್ತು ಕುಮಾರಣ್ಣವ್ರದ್ದು ಮತ್ತು ಬಿ ಜೆ ಪಿ ಸೇರಿ ಒಂದು ಹೋರಾಟದಿಂದ ಇವ್ರಿಗೆ ಅಭ್ಯರ್ಥಿಯನ್ನು ಮಾಡಿರುವಂಥದ್ದು ಖಂಡಿತ ಬಹುಮತದಿಂದ ಗೆಲ್ತಾರೆ ಅಂತ ನಾನು 4-5 ದಿನದಿಂದ ಇಂಚೆ ಮುಂಚೆ 2 ದಿವಸ ದೀಪಾವಳಿಗೆ ಹಿಂದೆ 2 ದಿವಸ ಇಲ್ಲೆಲ್ಲ ಹಳ್ಳಹಳ್ಳಿಯಲ್ಲೆಲ್ಲ ಹೋಗಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆಯ ಅಭಿಪ್ರಾಯ ನಾವಿದೀಗ ಡಿ ಟಿ ರಾಮನ್ ಸರ್ಕಲ್ನಲ್ಲಿದ್ದೀವಿ ಇಲ್ಲಿ ಹಣ್ಣು ಮಾರ್ತಕ್ಕಂಥ ಕೆಲವೊಂದಿಷ್ಟು ವ್ಯಾಪಾರಸ್ಥರಿದ್ದಾರೆ ಹಾಗೂ ಗ್ರಾಹಕರಿದ್ದಾರೆ ಅದೇ ರೀತಿ ಮಾಲೀಕರಿದ್ದಾರೆ ಅದರಲ್ಲಿ ಕೆಲವರು ತಮ್ಮ ಸಮಸ್ಯೆಗಳನ್ನ ಹೇಳೋಕೆ ನಮ್ಮ ಸಂಪೂರ್ಣ ನ್ಯೂಸ್ ಜೊತೆಗೆ ಬಂದಿದ್ದಾರೆ ಸೊ ಅವರನ್ನ ಕೇಳ್ಕೊಳ್ಳೋಣ ಲಿಂಗರಾಜು ಅಂತ ಸರ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 100-100 ಭಾಗ ಗೆಲ್ತಾರೆ ಕಾರಣ ಏನಪ್ಪಾ ಅಂತ ಅಂದರೆ ಇಲ್ಲಿ ಯೋಗೇಶ್ವರ ಕೊಡುಗೆ ಏನೂ ಇಲ್ಲ ಬಟ್ ಹೇಳ್ತಾವ್ರೆ ನೀರು ಬಿಟ್ಟಿದ್ದೀನಿ ಅಂತಾರೆ ಕೆರೆಗೆ ಯಾವ ರೀತಿ ಬಿಟ್ಟವ್ರು ಅವ್ರ ನೀರನ್ನ ಯಾವ ಕಾರಣಕ್ಕೂ ಯೋಗೇಶ್ವರ್ಗೆ ಸಲ್ಲಲ್ಲ ಸರ್ ನಿಜವಾಗ್ಲೂ ಈ ತಾಲೂಕಿಗೆ ನೀರಾವರಿ ಅಂತ ಮಾಡಿದವರು ವರದೇಗೌಡರು ಮತ್ತು ದೇವೇಗೌಡರು ಶ್ರಮನೇ ಹೊರತು ಯೋಗೇಶ್ವರ್ ಶ್ರಮ ಅಲ್ಲ ಬಟ್ ಈಗ ಹೇಳ್ತಾರೆ ಎಲ್ಲ ಕೆರೆಗೂ ನೀರು ತುಂಬಿಸ್ತೇ ಅಂತ ಕೆರೆಗೆ ನೀರು ತುಂಬಿಸೋಕೆ ಅನುದಾನ ಕೊಟ್ಟವರು ನಮ್ಮ ಸದಾನಂದ ಗೌಡರು ಎನ್ ಡಿ ಎ ಮೈತ್ರಿ ಕೂಟದಿಂದ ಈಗ ನಿಖಿಲ್ ಕುಮಾರಸ್ವಾಮಿನೇ ಅಭ್ಯರ್ಥಿ ಮಾಡಿರೋದು ಅದು ನೇರವಾಗಿ ನಿಜವಾದ ಕ್ರೆಡಿಟ್ ಸೇರಬೇಕು ಅಂದರೆ ಸದಾನಂದ ಗೌಡ್ರಿಗೆ ಸೇರಬೇಕು ಓಕೆ ಇಲ್ಲಿ ಇನ್ನೊಬ್ರು ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಏನೋ ಕ್ವಶನ್ ಕೇಳ್ತಾ ಇದ್ದಾರೆ ನಾವು ನೇರ ಯಜಮಾನ್ರೆ ನಮಸ್ಕಾರ ನಿಮ್ಮ ಹೆಸರು ಚಲುವರಾಜು ಅಂತ ಡ್ಯಾಮ್ ಕಟ್ಟಿಸೋರು ದೇವೇಗೌಡರಲ್ಲ ನಮ್ಮ ಇವರು ಯಾವುದೋ ದೇವರಾಜರಸವರು ಡ್ಯಾಮ್ಗೆ ಸ್ಯಾಂಕ್ಷನ್ ಮಾಡಿ ದುಡ್ಡೆಲ್ಲ ಕೊಟ್ಟಿತ್ತು ಓಕೆ ಉದ್ಘಾಟನೆ ಮಾಡಿದ್ರು ದೇವೇಗೌಡರು ಅಷ್ಟೇ ದೇವೇಗೌಡರು ಮಾಡಿದವರು ಬರೀ 1-2 ಕೆರೆಗೆ ನೀರು ಪೈಪ್ ಕೊಟ್ಟರು ಓಕೆ ಅದು ಮುಂದುವರಿಸೋರು ಸಿ ಪಿ ಯೋಗೇಶ್ವರ ಯಾಕೆಂದ್ರೆ ಅವರು ಪಕ್ಷ ಅಂದ್ರೆ ಹೋಯ್ತಾರೆ ಎಲ್ಲ ಕಡೆ ಹೋಯ್ತಾರೆ ಅಂತ ಕೆರೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಹೋಯ್ತಾರೆ ಹೊರತು ಇನ್ನೇನು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರದು ಏನು ಕೊಡುಗೆ ಇಲ್ಲ ಕುಮಾರಸ್ವಾಮಿ ಅವ್ರದ್ದು ಏನು ಕೊಡುಗೆ ಇಲ್ಲ ಎಂತ ಮಾಡ್ಕೊಬೇಕು ಕರಿಯಪ್ಪ ಅವರು ಇವನ ಮುಂದಕ್ಕೆ ಬಿಟ್ಟರೆ ಹೇಗೆ ಸಣ್ಣ ನಿಮ್ಮನ್ನು ಉಳ್ಗಾಲ ಇಲ್ಲ ಯಾರಿಗೂ ರೈತರುಗಳು ಉಳ್ಗಾಲ ಇಲ್ಲ ಕರಿಯಪ್ಪ ಅವ್ರಿಗೆ ಅರ್ಥ ಮಾಡ್ಕೊಂಡೆ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಒಂದು ಸತಿ ಬಿ ಜೆ ಪಿಗೆ ಹೋಗಬಾರ್ದು ಅಂತ ಯು ಎಸ್ ಗೆ ಬರಬಾರ್ದು ಅಂತ 2 ಕುಮಾರಸ್ವಾಮಿಗೆ ಕೊಟ್ಟೆ ಕುಮಾರಸ್ವಾಮಿ ಗೆದ್ದಿರೋದು ಮುಸ್ಲಿಂ ಓಟಿಂದ 2 ಓಕೆ ಓಕೆ ಅಂಡರ್ಸ್ಟ್ಯಾಂಡ್ ಆಯಿತು ಹೋದ ಸತಿ ಮುಸ್ಲಿಮ್ಸ್ಗೆ ಥ್ಯಾಂಕ್ಸ್ ಮಾಡಲಿಲ್ಲ ಅವರು ಯಾರು ಕುಮಾರಸ್ವಾಮಿ ಎಲ್ಲಿ ದೇವಸ್ಥಾನ ಹತ್ರ ಓಕೆ ನಾವು ಎಲ್ಲ ಹೋಗಿದ್ದೆ ಯಾಕೆ ಸೆಕ್ಯುಲರ್ ಪಾರ್ಟಿ ಇರಲಿ ಅಂತ ಹೋದ್ಮೇಲೆ ಅವ್ನು ಏನು ಹೇಳಿದ್ರು ಮುಸ್ಲಿಮ್ಸ್ ಓಟೆ ನನಗೆ ಕರ್ನಾಟಕನ ಕೊಡಲಿಲ್ಲ ಅಂದರು ನಾವು ಒಪ್ಕೊಂಡೆ ಓಕೆ ಚನ್ನಪಟ್ಟಣದಲ್ಲಿ ಕೊಟ್ಟಿರೋದು ಅವ್ರಿಗೆ ನಮಗೆ ಯಾರೂ ಕೊಡಲಿಲ್ಲ ಚನ್ನಪಟ್ಟಣ ಅವ್ರು ಮುಸ್ಲಿಂ ಕೊಟ್ಟರು ಅಂತ ಅವ್ರು ಥ್ಯಾಂಕ್ಸ್ ಕೊಡಬೇಕಿಲ್ಲ ಆಮೇಲೆ ಇವ್ರು ಬಿ ಜೆ ಪಿಗೆ ಹೋಗ್ತೀನಿ ಯಾವ ಕೆಲಸದಿಂದ ಮಾಡ್ತೀವಿ ಅಂತ ಯಾವ ಮುಸ್ಲಿಂ ಲೀಡ್ರಿಗೇನೆ ಕೇಳಲಿಲ್ಲ ಆವಾಗ ನಾನು ಬಿ ಜೆ ಪಿಗೆ ಕೊಡಬಾರ್ದು ಅಂತ ಮಾಡಿದೆ ಇವರು ಬಿ ಜೆ ಪಿ ಹೋಗುತ್ತೆ ಮುಸ್ಲಿಮ್ಸ್ ಎಲ್ಲ ಯೋಗೇಶ್ ಹತ್ರ ಬಂದವ್ರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಂದೀಶ್ ಅಂತ ಕಳೆದ ಬಾರಿ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಜನತೆ ತುಂಬ ಪ್ರೀತಿಯಿಂದ ಓಟ್ ಹಾಕಿದ್ರು ಓಕೆ ಆ ಓಟ್ ಹಾಕಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಅಭಿಮಾನ ಹೆಂಗಿತ್ತು ಅಂದರೆ ಕಳೆದ 22 ವರ್ಷ ಅಧಿಕಾರ ನಡೆಸಿದ್ರು ಯೋಗೇಶ್ವರ ಅವರು ಓಕೆ ಇಲ್ಲಿ ಒಂದು ಕಾಲೇಜ್ ಇದೆ ಗರ್ಲ್ಸ್ ಕಾಲೇಜ್ ಅಂತ 1800 ಮಕ್ಕಳಿದ್ದಾರೆ ಇವತ್ತು ಪ್ರೆಸೆಂಟು 25 ವರ್ಷದಿಂದ ಆ ಮಕ್ಕಳುಗಳು ಮರದ ಕೆಳಗಡೆ ಪಾಠ ಕೇಳ್ತಿದ್ರು ಈಗಲೂ ಈಗ ಹೇಳ್ತೀನಿ ಕಳೆದ 20 ವರ್ಷ ಅವರು ಅಧಿಕಾರ ವಹಿಸಿಕೊಂಡಂಥ ಸಂದರ್ಭದಲ್ಲಿ 2018 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 9.5 ಕೋಟಿ ಕೊಟ್ಟು ಎಲ್ಲ ಮಕ್ಕಳು ರೂಮುಗಡೆ ಕುತ್ಕೊಂಡು ಪಾಠ ಕೇಳುವಂಥ ಒಂದು ವ್ಯವಸ್ಥೆನ ಮಾಡಿಕೊಟ್ಟರು ಕುಮಾರಸ್ವಾಮಿ ಅವರು ಅದು ಅಭಿವೃದ್ಧಿ ಅಲ್ವಾ ನಾವಿದಾಗ ಚನ್ನಪಟ್ಟಣದ ಕಾವೇರಿ ಸರ್ಕಲ್ನ ಬೃಂದಾವನ ವೆಜ್ ಹೋಟೆಲ್ನ ಮುಂಭಾಗದಲ್ಲಿದ್ದೀವಿ ಯಜಮಾನ್ರೆ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಚನ್ನೇಗೌಡ ಅಂತ ಇದು ನಿಖಿಲ್ ಕುಮಾರಸ್ವಾಮಿ ಪರವಾಗಿದೆ ಅದು ಹಿನ್ನೆಲೆ ದೇವೇಗೌಡರು ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ರಾಜ್ಯಕ್ಕೆ ದೇಶಕ್ಕೆ ಮಾಡಿರ್ತಕ್ಕಂಥ ಸೇವೆ ಅದು ಮುಖ್ಯವಾಗಿ ಅವರು ಈ ತಾಲೂಕಿಗೆ ಮುಖ್ಯಮಂತ್ರಿ ಆಗಿದ್ದಕ್ಕಂಥ ಕೊಟ್ಟಂಥ ಕೊಡುಗೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಕೊಟ್ಟಂಥ ಕೊಡುಗೆ ಅದರಲ್ಲೂ ನೀರಾವರಿಗೆ ಅಧಿಕಾರ ಅನ್ನೋದು ಇವರು ಈ ದೇಶದಲ್ಲಿ ಏನಾರು ನೀರಾವರಿ ತಜ್ಞ ಅಂದರೆ ಎಚ್ ಡಿ ದೇವೇಗೌಡರು ಅಲ್ಲಿ ಕೃಷ್ಣಪ್ಪರವ್ ಇರ್ಬೋದು ಕಾವೇರಿ ಇರ್ಬೋದು ಹೇಮಾವತಿ ಇರ್ಬೋದು ಇವತ್ತು ಇಗ್ಲೂ ಡ್ಯಾಮ್ ಕಟ್ತಾರೆ ಯಾರು ನೀರು ತಂದು ಕೆರೆಗಳು ಬಿಡೋಕ್ಕಾಗ್ತಿಲ್ಲ ಕುಮಾರಸ್ವಾಮಿ ಅವರು 830 ಕೋಟಿ ಖರ್ಚು ಮಾಡಿ ಸತ್ಯಾಗಲದಿಂದ ಯಾವ ಮುಖ್ಯಮಂತ್ರಿ ಇಲ್ಲಿವರೆಗೂ ಸತ್ಯಾಗಲದಿಂದ ರಾಮನಗರ ಜಿಲ್ಲೆ ಪ್ರತಿ ಒಂದು ತಾಲೂಕಿಗೂ 24 ಗಂಟೆ ನೀರು ಕೊಡ್ತಕ್ಕಂಥದ್ದು ಮಾಡವ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನಿಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾನೆ ಯಾವುದೇ ರೀತಿ ಅನುಮಾನ ಆಗಿದ್ದಂತೆ ಅಮೌಂಟ್ ಹಣವನ್ನು ಪಕ್ಕದ ತಾಲೂಕು ಮಾಗಡಿ ತಾಲೂಕು ಬಾಲಕೃಷ್ಣ ಅವರು ಚನ್ನಪಣ ತಾಲೂಕು ಹಣವ ಆ ಕಡೆಗೆ ಡಿವೈಡ್ ಮಾಡಿದ್ದಾರೆ ಇಲ್ಲಿ ಚನ್ನಪಣ್ಣ ಅಭಿವೃದ್ಧಿ ಆಗೋಕ್ಕೆ ಯಾವುದೇ ರೀತಿ ಬಿಡ್ತಲ್ಲ ಏನಕ್ಕೆ ಯೋಗೇಶ್ವರ ಮೇಲೆ ಅವರು ಪಾಠ ಪೋಟಿಗೆ ಆ ರೀತಿ ಮಾಡಿದ್ರು ಈ ನಿಖಿಲ್ ಕುಮಾರಸ್ವಾಮಿ ಆಗಿರಲಿಲ್ಲ ಇಲ್ಲಿ ಆದರೆ ಜೆ ಡಿ ಎಸ್ಗೆ ಹಿನ್ನಡೆ ಆಗಬೇಕು ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವೆಲ್ಲ ಮಾಡ್ತಾವ್ರೆ ನಮ್ಮದು ಜೆ ಡಿ ಎಸ್ ಸಿ ಪಿ ಯೋಗೇಶ್ವರ ಇವರೇ ಟಕ್ಕರ್ ಕೊಡ್ತಾರೆ ಈಗ ವಕೀಲರ ನಾಯಕರು ಅಂದ್ರೆ ಅದು ದೇವೇಗೌಡರು ಮಾತ್ರ
ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಶೋಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೆಸರು? ಗಜೇಂದ್ರ ಸಿಂಗ್ ಅಂತ. ನಮ್ಮ ಮತ NDA ಗೆ ಸರ್. ಈಗ ಹಳೆ ರೆಕಾರ್ಡ್ ತಗೊಳ್ಳಿ, ಈಗ ಕಾಂಗ್ರೆಸ್ ಮತ್ತೆ JDS ಒಪ್ಪಂದ ಮಾಡ್ಕೊಂಡು ರಾಜಕಾರಣ ಮಾಡ್ಲಿಲ್ವಾ? ಓಕೆ, ಅವಾಗ ಯಾವುದೋ ಇದಕ್ಕೆ ಮನಸ್ತಾಪ ಬರ್ಬೋದು, ಅಡ್ವಾನ್ಸ್ ಆಗಿ ಮನಸ್ತಾಪ ಬರುತ್ತೆ ಅಂತ ಈಗಲೇ ಹೇಳೋದು ಕಷ್ಟ. ಮತ್ತೆ ಈಗ NDA ಜೊತೆಲಿ ಎಷ್ಟು ರಾಜಕೀಯ ಪಕ್ಷಗಳು ರಾಜಕಾರಣ ಮಾಡ್ತಾ ಇವೆ. ನಿಮ್ಮ ಸಂಪೂರ್ಣ ನ್ಯೂಸ್ ಇವತ್ತು ಇದೀಗ ಚನ್ನಪಟ್ಟಣದ BM ರೋಡ್ನ ಪಕ್ಕದಲ್ಲಿರತಕ್ಕಂತಹ ಕಾಂಗ್ರೆಸ್ನ ಕ್ಯಾಂಪೇನ್ ಆಫೀಸ್ ಮುಂದಗಡೆ ನಾನಿದ್ದೀನಿ. ನೇರವಾಗಿ ಅವರ ಹತ್ರ ಮಾತಾಡಿಸ್ತಾ ಹೋಗ್ತೀವಿ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಸದಾನಂದ್ ಅಂತ. ಮೊದಲನೇದಾಗಿ CP ಯೋಗೀಶ್ವರ್ ಈ ತಾಲೂಕಿನ ಮನೆಯ ಮಗ, ಅವರಿಗೆ ಈಗಿರ್ತಕ್ಕಂಥ ಅಭ್ಯರ್ಥಿ ಕಾಂಪಿಟೇಟರೇ ಅಲ್ಲ. ಯಾಕೆ ಅಂದರೆ ಅವರು ಈ ತಾಲೂಕಿನಲ್ಲ, ಅವರು ಹೊರಗಿಂದ ಬಂದಿರೋರು. ಯೋಗೀಶ್ವರ್ ಅವ್ರದ್ದು ಅವ್ರದ್ದೇ ಆದಂಥ ಹೆಜ್ಜೆ ಗುರುತುಗಳು ಈ ತಾಲೂಕಿನಲ್ಲಿವೆ, ಅವ್ರದ್ದೇ ಆದಂಥ ಅಭಿವೃದ್ಧಿಯ ಚಿಂತನೆಗಳಿವೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರ ವಿರುದ್ಧ ನಿಂತಿರ್ತಕ್ಕಂಥ ಅಭ್ಯರ್ಥಿ ಕಾಂಪಿಟೇಟರೇ ಅಲ್ಲ. ಇವರು ಕುಮಾರಸ್ವಾಮಿ ಅವ್ರದ್ದು ಬರೀ ಸುಳ್ಳು. ಫಸ್ಟ್ ಟೈಮು ಮಿನಿಸ್ಟರ್ ಆದಾಗ ಏನು ಗೋಲ್ಡ್ದು ಎಲ್ಲ ಸ್ಲಿಪ್ಗಳೆಲ್ಲ ಮಹಿಳೆಯರಿಗೆ ಗೋಲ್ಡ್ ಸ್ಲಿಪ್ಗಳೆಲ್ಲ ತೋರಿಸಿ ನಿಮ್ಮದು ಮನ್ನಾ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಎಲೆಕ್ಷನಲ್ಲಿ ಮಾಡಿದ್ರು. ಸೆಕೆಂಡ್ ಟೈಮಲ್ಲಿ CM ಆಗ್ತೀನಿ ಅಂತ ಎಲ್ಲ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಚನ್ನಪಟ್ಟಣದಲ್ಲಿ ಜನಗಳನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಅವರ ಕುಟುಂಬ. ಹಂಗಾಗಿ ಸನ್ಮಾನ್ಯ CP ಯೋಗಸು ಕೊಡುಗೆ ಇಲ್ಲಿ ತುಂಬ ಇದೆ ಚನ್ನಪಟ್ಟಣಕ್ಕೆ. ಅವ್ರದ್ದು ಅಭಿವೃದ್ಧಿ ತುಂಬ ಇದೆ, ಅವ್ರ ನೀರಾವರಿ ತುಂಬ ಇದೆ, ಅವ್ರು ಅದು ಮಾಡಿರೋದು ಹೆಜ್ಜೆಗಳಿದೆ, ಅವ್ರ ಸಾಕ್ಷಿ ಗುಡ್ಡೆಗಳು ತುಂಬ ಇದೆ CP ಯೋಗೇಶ್ವರದ್ದು. ಮೇಡಮ್ ನಮಸ್ತೆ. ನಮಸ್ಕಾರ. ಮೊದಲನೇದಾಗಿ ಈ ಒಂದು ಬೈ ಎಲೆಕ್ಷನ್ಸ್ನ ಹಬ್ಬ ನಾವೇನು ಮಾಡ್ತಾ ಇದ್ದೀವಲ್ಲ, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ CP ಯೋಗೇಶ್ವರ್ ಕಂಟೆಸ್ಟ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ತಾವು ನೋಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಎಲ್ಲ ಸಮುದಾಯದವರು, ಎಲ್ಲ ಜನಾಂಗದವರು, ಎಲ್ಲ ಮನುಷ್ಯ ಜೀವಿಗಳು ಎಷ್ಟು ಚೆನ್ನಾಗಿ ಒಂದು ಜೀವನವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿರುವಂಥ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯದ ಕೊಡುಗೆಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇರಬೇಕಾದ್ರೆ, ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತಾಡ್ತಿರ್ಬೇಕಾದ್ರೆ, ಜನಗಳ ಒಂದು ಸಶಕ್ತೀಕರಣದ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ, ಎಲ್ಲ ಆರ್ಥಿಕ ನೀತಿಗಳು, ಸಾಮಾಜಿಕ ವಿಚಾರಗಳು, ಶೈಕ್ಷಣಿಕ ನೀತಿಗಳನ್ನು ನಾವು ನೋಡ್ತಿರ್ಬೇಕಾದ್ರೆ, ಇವತ್ತು ಜನ ತುಂಬ ನೆಮ್ಮದಿಯಿಂದ ಜೀವನವನ್ನು ಬಾಳ್ವೆ ಮಾಡ್ತಿರೋಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಚೆನ್ನಾಗಿ ಗೊತ್ತಿದೆ ಇಡೀ ವಿಶ್ವಾದ್ಯಂತ ಮತ್ತು ಭಾರತದಾದ್ಯಂತ ಕರ್ನಾಟಕ ರಾಜ್ಯದ ಬಗ್ಗೆ ಯಾವ ಥರ ಪ್ರಗತಿಪರವಾದ ವಿಶ್ಲೇಷಣೆ ನಡೀತಾ ಇದೆ ಅಂತ ಗೊತ್ತಿದೆ. ಈ ವಿಚಾರ ಇಟ್ಕೊಂಡು ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿ ಮಾಡೇ ಮಾಡ್ತೀವಿ, ಚನ್ನಪಟ್ಟಣ ಅತಿ ದೊಡ್ಡ ಅಂತರದಿಂದ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಎಲ್ಲರೂ ದಯವಿಟ್ಟು ಮತವನ್ನು ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ಇದೀಗ ಕೆಲವೊಂದಿಷ್ಟು ಕಾರ್ಯಕರ್ತರು ಆ ಒಂದು ವ್ಯಕ್ತಿಗೆ, ಸಮುದಾಯಕ್ಕೆ ಎಲ್ಲರೂ ಕೂಡ ಗೆಲುವನ್ನು ಹಾಸಿಸಲಿಕ್ಕೆ ಇಲ್ಲಿ ಸೇರಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರಿದ್ದಾರೆ. ಸೊ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಸೊ ಅವರ ನಿಲುವೇನು, ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ಶ್ರೀವಲ್ಲಿ ಸರ್. ಇಲ್ಲಿ ಎಲ್ಲರೂ ಒಂದಾಗಿದ್ದಾರೆ ಇವಾಗ. NDA ಅಂತ ಬಂದಾಗ ಇಲ್ಲಿ ಜಾತಿ ಯಾರೂ ನೋಡಲ್ಲ ಸರ್. ಆಮೇಲೆ ಮೇಲಾಗಿ ನಮ್ಮ ಯೋಗೇಶ್ವರ್ ಸಾಹೇಬರು ಅಂತ ಅಂದ್ಬಿಟ್ಟು ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿದ್ರು BJP ಅವ್ರ ಮುಂಚೆ. ಮತ್ತು NDA ಅವರು ಅಷ್ಟೇ, ನಾವೇ ಕೊಡ್ತೀವಿ ನಿಮಗೆ ಬನ್ನಿ ಟಿಕೆಟ್ ಅಂತ ಅಂದಾಗ್ಲೂ ಅವರು ಅದನ್ನು ಒಪ್ಕೊಳ್ಳಿಲ್ಲ. ತಕ್ಷಣವೇ ಅವರು ಮೈತ್ರಿ ಮಾಡ್ಕೊಂಡು ಅಲ್ಲಿಗೆ ಹೊರಟೋಗ್ಬಿಟ್ರು. ಸೊ ಅವ್ರಿಗೆ ಯಾರು ಭಗೀರಥ ಅನ್ನೆಲ್ಲ ಜಂಪಿಂಗ್ ಸ್ಟಾರ್ ಅಂತಲೇ ಕಟ್ಟಿದ್ದಾರೆ ಅವ್ರನ್ನ. ಸೊ ಹಾಗಾಗಿ ಅಲ್ಲಿಂದ ಜಂಪು ಇಲ್ಲಿಂದ ಜಂಪು ಮಾಡ್ಕೊಂಡಿದ್ರೆ ಮತ್ತು ನಾವು ಮಾತೃಪಕ್ಷಕ್ಕೆ ಏನಂತ ನಾವು ಕೊಡುಗೆ ಕೊಟ್ಟಂಗಾಯ್ತು ಸರ್. ಸೊ ಹಾಗಾಗಿ ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವರು ಸರ್ ಗೆಲುವು ಖಚಿತ ಸರ್. ಈ ಸಲ 50,000 ಮತದ ಮೇಲೆ ಜಾಸ್ತಿ ತೊಗೊಂಡು ಅವ್ರು ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಮನೆ ಮನೆ ಬಾಗಿಲಿಗೂ ಹೋಗ್ತಾ ಇದ್ದೀವಿ. ನಾವು ನೋಡಿದಾಗ ಅವ್ರು ಅಷ್ಟೇ ಹೇಳೋದು, ನಾವು ಈ ಥರ ಯೋಗೇಶ್ವರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ನಾವು ಇಲ್ಲೇ BJP ಇರ್ತಾರೆ ಅಂತ ಅಂದ್ಕೊಂಡಿದ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ದೇಶಕ್ಕೆ ಮಣ್ಣಿನ ಮಗ, ಇವರು ಬರೀ ಚನ್ನಪಟ್ಟಣಕ್ಕೆ ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದಾರೆ. ಅಪ್ಪಾಜಿ ಬಂದ್ಬಿಟ್ಟು ದೇಶಕ್ಕೆ ನಾನು ಮಣ್ಣಿನ ಮಗ ಅಂತ ಹೆಸರು ತೊಗೊಂಡಿರೋರು, ಅವರು ದೊಡ್ಡವರ ಇವ್ರು ದೊಡ್ಡವರ ಅದು ಜನಗಳೇ ತೀರ್ಮಾನ ಮಾಡ್ತಾರೆ ಸರ್. ಈ ಸಲ ಇದು ಕುಮಾರಸ್ವಾಮಿ ಕ್ಷೇತ್ರ ಅಂತ ಎಲ್ಲರಿಗೂ ಗೊತ್ತು. ಈಗ ಹೇಳ್ತಿದ್ರು ಏನಂತೇಳಿ, ಭಗೀರಥ ಭಗೀರಥ ಅಂತ ಹೇಳ್ತಿದ್ರಲ್ವಾ. ಈಗ ಭಗೀರಥ ಅನ್ನೋ ಹೆಸರು ಬಂದಿದ್ದೆ ಅದರಿಂದ BJP ಬಂದಿದ್ದು. ಯಾಕಂದ್ರೆ BJP ಅವರು ಸಹಾಯ ಮಾಡದೆ ಹೋದರೆ, ಅವ್ರಿಗೆ ಅಮೌಂಟ್ ಎಲ್ಲ ಕಳಿಸ್ದೆ ಹೋಗಿದ್ರೆ ಫಂಡು ಎಲ್ಲಿಂದ ತರ್ತಾ ಇದ್ರು, ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ. ಅದನ್ನ ಮರೆತು ಇವರು ಈ ಜಂಪಿಂಗ್ ಸ್ಟಾರ್ ಆಗಿ ಜಂಪಿಂಗ್ ಸ್ಟಾರ್ ಆಗಲಿ, ಇಲ್ಲಿ ಕೊಟ್ಟರೆ ಕಮಿಷನ್, ಇಲ್ಲಿ ಬರ್ತೀನಿ ಇಲ್ಲ ಅಲ್ಲಿ ಸಿಗುತ್ತೆ ನನಗೆ ಕಮಿಷನ್ ಅಂದರೆ ಅಲ್ಲಿಗೆ ಆರ್ತಾ ಇದ್ರು ಅಲ್ವಾ. ಇವ್ರು ಯಾಕೆ ಹೌದು ನನ್ನ ಮಣ್ಣಿನ ಮಗ ಅಂತ ಹೇಳ್ಕೊತಾ ಇದ್ದಾರಲ್ಲ, ಮಣ್ಣಿನ ಮಗ ಯಾಕೆ ಗೆಲ್ಲಿಲ್ಲ? ಈ ಸಲ ನಿಖಿಲ್ ಕುಮಾರ್ ಸರ್ ಗೆಲ್ಲೋದು ಖಚಿತ ಸರ್. ಯಾಕೆ ಅಂತ ಹೇಳ್ತೀನಿ, ಫಸ್ಟು ಅವರು ಒಂಟಿಯಾಗಿದ್ದಾಗಲೇನೆ ಗೆದ್ದಿದ್ದಾರೆ ಅಂತ ಅಂದಮೇಲೆ, ಈಗ NDA ಪಕ್ಷ ಜೊತೆಗೆ ನಾವು BJP ಅವರು ಸಾಥ್ ಕೊಡ್ತಾ ಇರೋದ್ರಿಂದ 100% ಸರ್ ನಿಖಿಲ್ ಅವರು ಗೆಲ್ಲ. ಮಾಜಿ ಸಚಿವರು ಅಲ್ಕೋಡ ಹನುಮಂತಪ್ಪನವರಿದ್ದಾರೆ. ಸೊ ಸ್ಥಳೀಯ ಮಟ್ಟದಲ್ಲಿ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಶತಾಯಗತಯವಾಗಿ ಗೆಲ್ಲಿಸಲೇಬೇಕಂತ ಪಣ ತೊಟ್ಟಿದ್ದಾರೆ. ಸೊ ಯಾವೆಲ್ಲ ರಣತಂತ್ರಗಳನ್ನು ಹೆಣೆದಿದ್ದಾರೆ ನೇರವಾಗಿ ನಾವು ಅವ್ರನ್ನೇ ಮಾತನಾಡ್ತಾ ಇದ್ದೀನಿ ಸರ್. ನಮಸ್ಕಾರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು, ಈಗಾಗಲೇ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಜಾತ್ಯಾತೀತವಾಗಿ ಎಲ್ಲ ವರ್ಗದ ಸಮುದಾಯ
ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರ ಯುವ ನಾಯಕತ್ವ ಚನ್ನಪಟ್ಟಣಕ್ಕೆ ಬೇಕು ಎಂಬತಕ್ಕಂಥ ದೃಷ್ಟಿನಲ್ಲಿ ಬೆಂಬಲಿಸ್ತಾ ಇರತಕ್ಕಂಥದ್ದು ನಾವು ಸ್ವಾಗತವನ್ನು ಕೂಡ ವಿಶೇಷವಾಗಿ ಮಾಡಬೇಕಾಗ್ತದೆ. ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿಯಾಗಿದೆ ಅಂದರೆ ಅದು ದೇವೇಗೌಡರು ಮತ್ತು ಕುಮಾರಣ್ಣವರ ನಾಯಕತ್ವದಲ್ಲಿ ಇರತಕ್ಕಂಥದ್ದು ಎಲ್ಲ ಹಳ್ಳಿಗಳಿಗೋದಂಥ ಸಂದರ್ಭದಲ್ಲಿ ಜನರ ಭಾವನೆ ಇವತ್ತು ವಿಶೇಷವಾಗಿ ವ್ಯಕ್ತವಾಗಿರುವಂಥ ಸಂದರ್ಭ. ಓಕೆ, ನಾವಿದೀಗ ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ ಅದು ಉಪಚುನಾವಣೆಯಲ್ಲಿ ಸಾಕಷ್ಟು ಕಾವಾಡಿಸಿರ್ತಕ್ಕಂಥ ನಾವು ಚನ್ನಪಟ್ಟಣ ಎಲೆಕ್ಷನಲ್ಲಿದ್ದೇವೆ. ಸೊ ಈಗ ನಮ್ಮ ಜೊತೆಗೆ JDS ಹಾಗೂ BJP ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂತಹ ಸ್ವತಃ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಯಾವೆಲ್ಲ ರೀತಿಯಾಗಿ ಅನೌನ್ಸ್ ಮಾಡ್ತಾ ಇದ್ದಾರೆ ನೇರವಾಗಿ ಅವರಂತ ಮಾತಾಡ್ತಾ ಇದ್ದೀನಿ? ವಿಶ್ವಾಸ ಇದೆ, ಜನ ನನ್ನ ಕೈ ಬಿಡೋದಿಲ್ಲ. ಕಳೆದ 16 ದಿನದಿಂದ ನಿರಂತರವಾಗಿ ಪ್ರವಾಸ ಮಾಡ್ತಾ ಇದ್ದೇನೆ. ಎಲ್ಲ ಸಮುದಾಯ ಜಾತಿ ವರ್ಗ ಭೇದ ಭಾವವನ್ನು ಬಿಟ್ಟು ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕನಿಗೆ ಅವಕಾಶ ಕೊಡ್ತೇವೆ ಅಂತಕ್ಕಂಥ ಆತ್ಮಸ್ಥೈರ್ಯ ತುಂಬ್ತಾ ಇದ್ದಾರೆ. ಚೆನ್ನಾಗಿದೆ, ವಿಶ್ವಾಸ ಇದೆ, ಎಲ್ಲ ಪೂರಕವಾದಂಥ ವಾತಾವರಣ NDA ಅಭ್ಯರ್ಥಿ ಪರವಾಗಿದೆ ಅಂತಕ್ಕಂಥದ್ದು ಭಾವಿಸಿದ್ದೀನಿ. ಖಂಡಿತವಾಗ್ಲೂ ಚನ್ನಪಟ್ಟಣ ತಾಲೂಕಿನ ಜನತೆ ನಮ್ಮ ಕಾಲಘಟ್ಟದಲ್ಲಾಗಿರ್ತಕ್ಕಂಥ ಅಭಿವೃದ್ಧಿಯ ಮನಗೊಂಡು ಒಬ್ಬ ಯುವಕನಿಗೆ ಅವ್ರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ನಂಬಿದ್ದೀನಿ. ನಾನು ಈ ಕ್ಷೇತ್ರದಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಯಾವ ರೀತಿ ನಾನು ಕೆಲವೊಂದಷ್ಟು ಯುವಕರ ಬದುಕನ್ನು ಪರಿವರ್ತನೆ ಮಾಡ್ಬೋದು, ಯಾವ ರೀತಿ ಅವ್ರ ಬದುಕನ್ನು ಕಟ್ಕೊಡ್ಬೋದು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಬಂದಿದ್ದೇನೆ. ಅದನ್ನು ಹೊರತುಪಡಿಸಿ ನಾನು ನನ್ನ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಅಭ್ಯರ್ಥಿ ಪರವಾಗಿ ನಾನೇನು ಚರ್ಚೆ ಮಾಡೋದು. ರಾಮನಗರ ಜಿಲ್ಲೆಗೆ ಬಂದು ಪಾದಾರ್ಪಣೆ ಮಾಡಿ ಹತ್ತತ್ರ ದೇವೇಗೌಡರು ಸಾಹೇಬರು 73ರಲ್ಲಿ ಕಾಲಿಟ್ಟಿದ್ದು ರಾಮನಗರಕ್ಕೆ. ಈಗ 50 ವರ್ಷ ಆಗಿದೆ. ನಾವಿಲ್ಲಿ ವಾಸವಾಗಕ್ಕೆ ಶುರು ಮಾಡಿದ್ದು 85ನೇ ಇಸ್ವಿಲಿ. ನಾನು ಈ ಜಿಲ್ಲೆಯ ಮತದಾರ. ನಾನು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮತ ಹಾಕಿ ಬಂದಿದ್ದೀನಿ, ನನಗೆ ಗೊತ್ತಿದ್ದಂಗೆ ಚಿಕ್ಕ ವಯಸ್ಸಿಂದ. ಸರ್, ಕೊನೆಯದಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ನಮ್ಮ ತಾಯಂದರು ಹಿರಿಯಕರು ಯುವ ಸಮುದಾಯಕ್ಕೆ ಯಾವ ನಿರೀಕ್ಷೆಗಳು ಭರವಸೆಗಳು ನನ್ನ ಮೇಲೆ ಇಟ್ಟಿದ್ದೀರಿ, ಆ ಭರವಸೆಗಳು ಮತ್ತು ನಿರೀಕ್ಷೆಗೂ ಮೀರಿ ನಿಮ್ಮ ಜೊತೆಯಲ್ಲಿ ಕೊನೆಯ ಹಂತದವರೆಗೂ ನಿಲ್ತೇನೆ, ದಯಮಾಡಿ ನನಗೊಂದು ಅವಕಾಶ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚನ್ನಪಟ್ಟಣ ಮೇ जो बाई इलेक्शन जारी है इसके चलते हमारे निखिल कुमार स्वामी साहब आप सबके घरों के क्या बोलो, कौन सा भी हुकूमत गिरने वाली भी नहीं है और कौन सी भी नई हुकूमत बनने वाली भी नहीं है, ये सिर्फ चनपटना बाई इलेक्शन को सीमित है. क्या बोलो, चनपटना बाई इलेक्शन को तक कलीगा समाज एक साइड है. ಚನ್ನಪಟ್ಟಣ ಉಪಚುನಾವಣೆಯ ಕ್ಷಣ ಕ್ಷಣದ ಅಪ್ಡೇಟ್ಸ್ ನಿಮ್ಮ ಸಂಪೂರ್ಣ ನ್ಯೂಸ್ನಲ್ಲಿ.